ಇವಾಗ ಗ್ಯಾಸ್ಗಳು ಏರಿಕೆ ಜಾಸ್ತಿ ಮಾಡ್ತಾ ಕಾಂಗ್ರೆಸ್ ಪಕ್ಷ ಇರೋ ಟೈಮಲ್ಲಿ ನಮ್ಗೆ ತುಂಬ ಲೋ ಆಗಿತ್ತು, ತುಂಬ ಕಷ್ಟ ಏನೂ ಇರಲಿಲ್ಲ, ಎಲ್ಲ ಏನಾದರೂ ಅವರು ಹೆಲ್ಪ್ ಮಾಡ್ತಾ ಇದ್ರು. ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ನಮಗೆ ದಿನ ಒಂದು ದಿನಕ್ಕೆ ಏರ್ತಾನೆ ಇದೆ, ಯಾವುದು ಕಡಿಮೆ ಆಗ್ತಾ ಇಲ್ಲ. ಅವ್ರು ಹೇಳಿದ್ರು ದೊಡ್ಡವರು, ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡು ಹೇಳಿದ್ರು ನಾನೆಲ್ಲ ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತವರೆಗೂ ಒಂದು ಕಡಿಮೆ ಆಗಿಲ್ಲ, ಏನೋ ಮಾಡ್ತೀನಿ ಇವತ್ತವರೆಗೂ ಮಾಡ್ತಾ ಇಲ್ಲ, ತುಂಬ ಕಷ್ಟನೇ ಆಗ್ತಿದೆ. ನಮಗೆ ಏನಾಗುತ್ತೆ, ಇವರು ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ಸ್ಯಾಲ್ರಿಗಳಂತೂ ಜಾಸ್ತಿ ಆಗಲ್ಲ, ಅದೇ ಲೆವೆಲಲ್ಲೇ ಇರುತ್ತೆ. ಇವರು 10 ರೂಪಾಯಿ ಇದ್ರೆ ಅವ್ರು 10 ರೂಪಾಯಿ ನಮ್ಮ ಸ್ಯಾಲ್ರಿನೂ ಕೊಡಲ್ಲ, ಅದೇ ಕಡಿಮೆ ಆಗ್ತಾ ಬರ್ತಾ ಇದೆ. ಇವಾಗ ಲಾಕ್ಡೌನ್ ಅಂತ ಆದಮೇಲೆ ಲಾಕ್ಡೌನಲ್ಲಿ ಏನಾಯಿತು, ನಮಗೆ 3 ತಿಂಗಳು 4 ಒಂದು ವರ್ಷ ಹಂಗೆ ಮನೇಲಿ ಕೂರಿಸ್ಕೊಂಡ್ರು. ಏನು ಅರ್ಧ ಸ್ಯಾಲ್ರಿಗಳು ಬರ್ತಾ ಇತ್ತು, ಜೀವನ ಮಾಡೋಕ್ಕೆ ಕಷ್ಟ, ಸ್ಕೂಲ್ಗೆ ಫೀಸ್ ಕಟ್ಟೋಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟಗಳಾಗ್ಬಿಡ್ತಿದೆ. ಇಲ್ಲಿ ಅಲ್ಲಿ ಒಂದು ಸೀಟಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರ ಪಾಡಿಗೆ ಏನೋ ಒಂದು ಲೆಕ್ಕಗಳು ಮಾಡ್ಕೊಂಡು ಅವ್ರ ಪಾಡಿಗೆ ಬಿಡ್ತಾ ಇದ್ದಾರೆ ಹೊರತು, ಇಲ್ಲಿ ಜನಗಳು ಬಡತನದಲ್ಲಿ ತುಂಬ ಒದ್ದಾಡ್ತಾ ಇದ್ದಾರೆ, ಯಾರು ನಮ್ಗೆ ಯಾರು ನೋಡ್ತಾ ಇಲ್ಲ. ನಮ್ಮ ಇದರಲ್ಲಿ ರಾಜೀವ್ ನಗರಲ್ಲಿ ಮಾತ್ರ ನಮ್ಮದು ಸಾಹೇಬರು ರಾಮಲಿಂಗ ರೆಡ್ಡಿ, BTM ರೆಡ್ಡಿ ಕ್ಷೇತ್ರದಲ್ಲಿ ಇರುವ ರಾಮಲಿಂಗ ಸಾಹೇಬರು ನಮ್ಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವ್ರು ಹೆಲ್ಪ್ ಮಾಡಿದ್ರಿಂದ ನಮಗೆ ರಾಜೀವ್ ನಗರಲ್ಲಿ ಏನು ಸ್ವಲ್ಪ ಹಂಗೆ ಓಡ್ತಾ ಇದೆ, ಎಲ್ರಿಗೂ ಏನು ಪ್ರಾಬ್ಲಮ್ಗಳಿಲ್ಲ. ಊಟ ಕೊಟ್ಟರು 3 ತಿಂಗಳು, ಫಸ್ಟ್ ಲಾಕ್ಡೌನಲ್ಲಿ ಊಟ ಕೊಟ್ಟರು, ಸೆಕೆಂಡ್ ಟೈಮಲ್ಲಿ ಊಟ ಕೊಟ್ಟರು, ಮತ್ತು ನಮಗೆ ಅಕ್ಕಿಗಳು ಕೊಡ್ತಾ ಇದ್ದಾರೆ. ಅವರಿಂದ ಸ್ವಲ್ಪ ಏನೋ ನಮ್ಮದೇನೋ ಒಂದು ಸ್ವಲ್ಪ ಓಡ್ತಾ ಇದೆ ಇಲ್ಲಿ, ಇಲ್ಲಾಂದರೆ ತುಂಬ ಕಷ್ಟಗಳು ಆಗ್ತಾ ಇದೆ. ಇವಾಗ ನಮ್ಮ ಕೆಲಸಗಳಿಲ್ಲ, ಎಲ್ಲ ಕೆಲಸಗಳು ಬೇರೆ ಎತ್ಬಿಟ್ರು ಕೊರೋನಾ ಟೈಮಲ್ಲಿ, ಹೋಗಿ ತುಂಬ ಇದಾಗ್ತಾಯಿಲ್ಲ, ದುಡ್ಡುಗಳು ಬರ್ತಾಯಿಲ್ಲ, ನೀವು ಕೆಲಸ ಇಲ್ಲ ಹೋಗಿ ಅಂತ. ಇವಾಗ ಮನೇಲಿ ಕೂತಿದ್ದೀವಿ, ಏನಿಲ್ಲ, ಏನೋ ನಮ್ಮ ಸಾಹೇಬರು ಏನೋ ಕೊಟ್ಟು ಅಕ್ಕಿಗಳು ಇಟ್ಕೊಂಡು ಓಡಾಡ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ನಾವು. ಅದನ್ನೇ ಮೇಡಮ್, ಅದನ್ನೇ ಹೇಳ್ತಾ ಇದ್ದೀನಿ, ಎಲ್ಲನೂ ಅವ್ರ ಪಾಡಿಗೆಲ್ಲ ಏರ್ಸ್ಕೊಂಡು, ಯಾಕಂದರೆ ಅವ್ರದ್ದು ಒಂದು ಬಜೆಟ್ ಹಾಕ್ಬಿಟ್ಟು ಎಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದೆ, ದಿನಪ್ಪಳ ದಿನ ಹೋಗ್ತಾ ಇದ್ದಾನೆ. ಕೂಲಿ ಕೆಲಸ ಮಾಡೋರ್ಗೂ ಕಷ್ಟನೇ, ಎಲ್ರಿಗೂ ಎಲ್ಲ ಕಷ್ಟಪಡ್ತಾ ಇದ್ದೀವಿ. ಏನು ಅವರಿಗೆ ಅದು ಮನಸ್ಸಲ್ಲಿ ಅವ್ರಿಗೆ ಕಾಣ್ತಾ, ಬಡವ್ರು ಕಷ್ಟಪಡ್ತಾರೆ, ಅದನ್ನು ಹೆಂಗೆ ಇದು ಮಾಡ್ಬೇಕಂತ ಅವ್ರಿಗೂ ಯೋಚನೆ ಇಲ್ಲ. ಏನೋ ಒಂದು ಮಾಡಬೇಕು, ಆಗ್ತಾ ಹೋಗ್ತಿದ್ರೆ ದಿನ ಹೊಡಿತಾನೆ ಇದ್ದೀವಿ, ತೊಗೊಳ್ರಯ್ಯ ನೀವು ತೊಗೊಳ್ಳಿ ತೊಗೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹೊರತು ಅವ್ರು ಏನು ನಮಗೆಂದು ಒಳ್ಳೇದು ಮಾಡ್ತಾನೇ ಇಲ್ಲ. ಬಟ್ ಆದರೆ ಏನಾದರೂ ನಮ್ಮದು ಕಾಂಗ್ರೆಸ್ ಪಕ್ಷ ಇರುವ ಟೈಮಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಹೆಲ್ಪ್ ಮಾಡಿದ್ರು ನಮಗೆ. ಒಂದು ಬಟ್ಟೆ ಆಗಲಿ ಅಕ್ಕಿಗಳಾದರೂ ಅಷ್ಟೇನು ಜಾಸ್ತಿ ಮಾಡಲಿಲ್ಲ. ಸಿದ್ದರಾಮಯ್ಯ ಸರ್ ಇರುವಾಗ ನಮಗೆ 35 ಕೆಜಿ 40 ಕೆಜಿಗೆ ಅಕ್ಕಿ ಕೊಡ್ತಾ ಇದ್ರು, ಇವಾಗ ಬಂದ್ಬಿಟ್ಟು ಏನು ಮಾಡಿದ್ರು ಎಲ್ಲನೂ ಕಟ್ ಮಾಡಿ ಬಿಸಾಕ್ಬಿಟ್ರು ನಮಗೆ, ಎಲ್ಲ ಕಟ್ ಮಾಡಿ ಕಡಿಮೆ ನೋಡಿ. ಲಾಸ್ಟ್ ಇವಾಗ ಹೋದ ವಾರನೂ ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ ಗ್ಯಾಸಿಗಂತ, ಹೋಗಿ ಸಾಹೇಬ್ರ ಕಡೆಯಿಂದ ಹೋಗಿ ಸಾಹೇಬ್ರ ಎಲ್ಲ ಇದು ಮಾಡಿಕೊಟ್ರೆ ಎಲ್ಲ ಅಷ್ಟು ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಕರುಣೆ ಅಂತೂ ಬರ್ತಾ ಇಲ್ಲ. ಅವರು ಎಲ್ಲ ಜನದ ಮೇಲೇ ಆಗ್ತಾ ಇದ್ದಾರೆ, ತೊಗೊಳ್ಳಿ ನೀವು ಎಷ್ಟು ಹೊಡಿತಾ ಇದ್ರಿ ತೊಗೊಂಡು ಹೋಗ್ತಾ ಇರಿ, ನೀವು ಸಾಯಿರಿ ಅಂತಲೇ ಬಿಡ್ತಾ ಇದ್ದಾರೆ ಹೊರತು ಬೇರೆ ಅವರು ಯಾರಿಗೂ ಇದು ಮಾಡ್ತಾ ಇಲ್ಲ, ಹೆಲ್ಪ್ ಮಾಡ್ತಾ ಇಲ್ಲ. BJP ಅವರಿಗೆ ಅಂದರೆ ದೊಡ್ಡ ದೊಡ್ಡ ತಲೆಗಳು ಯಾರು ಇದ್ದಾರೆ ಅವ್ರಿಗೆಲ್ಲ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರ ಹೊರತು ಬಡವ್ರಿಗಂತೂ ಮಾಡ್ತಾ ಇಲ್ಲ. ಇವಾಗ ದೊಡ್ಡ ಕಂಪ್ನಿ ಅಂದರೆ ಅವ್ರಿಗೇನೋ ಶೇರ್ಗಳು ಇದು ಮಾಡ್ಕೊಂಡು ಅವ್ರಿಗೇನೋ ಅವ್ರಿಗೇನು ಉಪಯೋಗ ಆಗುತ್ತೆ, ಅವ್ರಿಗೆ ಹೆಂಗೆ ಮಾಡಬೇಕು ಆ ಥರ ಮಾತ್ರ ಅವರು ಓಡ್ತಾ ಇದೆ ಹೊರತು ಬಡವ್ರಿಗೆ ಏನು ಆಗುತ್ತೆ ಅಂತ. ಇವತ್ತವರೆಗೂ ಬಡವ್ರಿಗೆ ಒಳ್ಳೇದು ಮಾಡಿದ್ದೀನಿ ಇವತ್ತವರೆಗೂ ಒಂದು ದಿನ ಬಡವ್ರಿಗೆ ಏನು ಮಾಡಿದಾರೆ ಗೊತ್ತಿಲ್ಲ. ಅದೇನೋ ಹೇಳಿದ್ರೆ 2,000 ರೂಪಾಯಿ ಕೊಡ್ತೀನಿ 3,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತವರೆಗೂ ಒಬ್ಬರು ಅಕೌಂಟಲ್ಲಿ ಯಾರಿಗೂ ಬಂದಿಲ್ಲ. ನಾವು ಅಪ್ಲೈ ಮಾಡಿ ಬಿಟ್ಟಿದ್ದೀವಿ, ಎಲ್ಲರಿಗೂ ಅಪ್ರೂವ್ ಆಗಿದೆ ಅಂತ ಹೇಳಿದಾರೆ ಹೊತ್ತು ಇವತ್ತವರೆಗೂ ಒಂದು ದಿನ ಒಂದೊಬ್ಬರು ಬ್ಯಾಂಕಿಗೆ ಬಂದಿಲ್ಲ. ಏನು ಮಾಡೋದು, ಎಲ್ಲ ಹೇಳ್ತಾ ಬರೀ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ಹೊರತು ಅವ್ರು ಇವತ್ತವರೆಗೂ ಏನು ಮಾಡ್ತಾನೆ ಇಲ್ಲ. 2,000 ರೂಪಾಯಿ ಹಾಕ್ಬಿಡ್ತೀನಿ ಡ್ರೈವರ್ಗಳಿಗೆ ಅವ್ರಿಗೆ ಇವ್ರಿಗೆ ಅಂದರು, ಮತ್ತು ಈ ಕಟ್ಟಡ ಕಾರ್ಮಿಕರಿಗೆ ಹಾಕ್ತೀನಿ ಅಂದರು, ಇವತ್ತವರೆಗೂ ಒಂದೂ ಹಾಕಿಲ್ಲ ಯಾರಿಗೂ. ಇವತ್ತವರೆಗೂ ನಾವು ಅಕೌಂಟಲ್ಲಿ ಎಷ್ಟೋ ಜನಕ್ಕೆ ಹಾಕ್ಕೊಟ್ಟಿವಿ, ಇವತ್ತವರೆಗೂ ಬಂದಿಲ್ಲ. ಎಲ್ಲರೂ ನಮ್ಮ ಬಂದು ಕೇಳ್ತಾರೆ ಏನು ಮಾಡೋದು. ಇವಾಗ ಏನಾಯಿತು, ಅವರು ಯಡಿಯೂರಪ್ಪ ಸರ್ ಹೋದ್ಮೇಲೆ ಇವರು ಬೊಮ್ಮಯ್ಯವರು ಬಂದರು, ಇವಾಗ ಅವ್ರ ಕಡೆಯಿಂದ ಇವರು ಸ್ಕೀಮ್ ಇದು ಮಾಡ್ಬೇಕಂದ್ರೆ ಅದನ್ನು ಟೈಮ್ ತೊಗೊಳುತ್ತೆ, ಅಷ್ಟೊತ್ತಿಗೆ ಬೇರೆ ಯಾರೋ ಬಂದುಬಿಡ್ತಾರೆ. ಸೊ ಎಲ್ಲ ಹಿಂಗೆ ನಡೀತಿರುವಾಗ ತುಂಬ ಏನು ಬಡವರಂತೂ ಕಣ್ಣಲ್ಲಿ ನೀರು ಬಿಡ್ತಾ ಇರೋದು, ರಕ್ತ ಬರುತ್ತೆ ನೆಕ್ಸ್ಟು ಅಷ್ಟೇ. ಏನೋ ನಮ್ಮ ಸಾಹೇಬ್ರು ಏನೋ ನಮ್ಗೆ ಹೆಲ್ಪ್ ಮಾಡೋದ್ರಿಂದ ನಾವು ಏನೋ ಆರಾಮಾಗಿ ಜೀವನ ನಡೆಸ್ಕೊಂಡು ಕೂತ್ಕೊಂಡಿದ್ದೀವಿ. ಅದನ್ನು ನಾವು ಒಳ್ಳೆ ಏನು ಹೇಳೋದು, ಒಂಥರ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು. BJP ಸರ್ಕಾರಕ್ಕೆ ದಯವಿಟ್ಟು ನಮ್ಮ ಕೋರಿಕೆಗಳು ಏನಂದರೆ, ಬಡವರಿಗೆ ಎಷ್ಟು ಕಡಿಮೆ ಮಾಡಿ ಎಷ್ಟು ಹೆಲ್ಪ್ ಮಾಡ್ಬೇಕು ಅದನ್ನು ಫಸ್ಟ್ ಅದನ್ನು ಮಾಡಿ ಸರ್. ದೊಡ್ಡವ್ರ ಬಿಡಿ, ಸಾಹುಕಾರಗಳು ಯಾವತ್ತಿದ್ರು ಅವರು ಅವರು 10 ಇದಕ್ಕೆ ಏನು ಅವರು ಮಕ್ಕಳಿಗೆಲ್ಲ ಕುಲಕ್ಕೆ ಸಂಪಾದನೆ ಮಾಡಿ ಇಟ್ಕೊಂಡ್ಬಿಡೋದು, ಬಡವ್ರಿಗೆ ಯಾರೂ ಹೆಲ್ಪ್ ಮಾಡಲ್ಲ. ಆಯಿತಾ, ಅದನ್ನು ಹೆಲ್ಪ್ ಮಾಡಿ ಕಡಿಮೆ ಮಾಡಿ ಪೆಟ್ರೋಲ್ 100 ರೂಪಾಯಿ 105 ರೂಪಾಯಿ ತಮಿಳ್ನಾಡಲ್ಲಿ ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ. ಕರ್ನಾಟಕದಲ್ಲಂತೂ ಮಾಡ್ತಾನೇ ಇಲ್ಲ ಅದು. ತಮಿಳ್ನಾಡಲ್ಲಿ ಮೊನ್ನೆ 5 ರೂಪಾಯಿನ ಕಡಿಮೆ ಮಾಡಿದ್ರು, ಕರ್ನಾಟಕ ಏನಕ್ಕೆ ಮಾಡೋಕ್ಕಾಗಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಮಾಡಲ್ಲ, ಎಲ್ಲನೂ ಒಂದೇ ಸರ್ಕಾರ, ಎಲ್ಲ ಇಂಡಿಯಾದಲ್ಲಿ ತಾನೇ ಇದ್ದೀವಿ, ಅಲ್ಲಿ ಮಾಡೋಕ್ಕಾಗಲ್ಲ ಇಲ್ಲಿ ಯಾಕೆ ಮಾಡೋಕ್ಕಾಗಲ್ಲ. ಅದನ್ನು ಕಡಿಮೆ ಮಾಡಿ, ಕಡಿಮೆ ಮಾಡಿದ್ರೆ ಜನಗಳಿಗೆ ಎಷ್ಟೋ ಜನಗಳು ಕೆಲಸಗಳಿಲ್ಲ, ಏನೋ ಚಿಕ್ಕಪ್ಪಡೆ ಕೆಲಸಕ್ಕೆ ಹೋದ್ರೆ ಒಂದು 100 ರೂಪಾಯಿ ಸಿಗುತ್ತೆ, ಅದನ್ನು 100 ರೂಪಾಯಿ ಪೆಟ್ರೋಲ್ ಹಾಕ್ಬಿಟ್ರೆ ನಮಗೆ ಇದನ್ನ 100 ರೂಪಾಯಿ ಇಟ್ಕೊಂಡು ಏನು ಜೀವನ ಮಾಡೋದು. ದಯವಿಟ್ಟು ನಾವು ನಮ್ಮ ಬಡವರು ನಮಗೆ ಇದೇ ಪ್ರಕಾರ ಏನು ಕೇಳ್ತಂದರೆ ಎಲ್ಲ ಕಡಿಮೆ ಮಾಡಿ, ಪೆಟ್ರೋಲು ಅಂತ ಎಲ್ಲನೂ ಕಡಿಮೆ ಮಾಡಿ, ಗ್ಯಾಸು ಎಲ್ಲ ಕಡಿಮೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಸೈಡಿಂದ ಒಂದು ಕೋರಿಕೆ.